ಪ್ರಮಾಣ ಮುಗಿದು, ಕ್ಯಾಬಿನೆಟ್ ಕಸರತ್ತು ಜೋರಾಯಿತು. ಪ್ರಮಾಣ ವಚನ ಮುಗಿದ ಬೆನ್ನಲ್ಲೇ ಈಗ ಸಚಿವಾಕಾಂಕ್ಷಿಗಳ ಪರೇಡ್. ಹೊಸ ಸಿಎಂ ಬಸವರಾಜ ಬೊಮ್ಮಾಯಿಯವರ ಮನೆಗೆ ಶಾಸಕರ ದಂಡೆ ಹರಿದು ಬರ್ತಾ ಇದೆ. ಸಚಿವಾಕಾಂಕ್ಷಿಗಳ ಪರೇಡ್ ಜೋರಾಗಿದೆ, ಕ್ಯಾಬಿನೆಟ್ ಕಸರತ್ತು ಜೋರಾಗಿದ್ದು, ಸಿಎಂ ಮನೆಗೆ ಶಾಸಕರ ದಂಡು. ಸಿಎಂ ಬೊಮ್ಮಾಯಿ ಸಂಪುಟದಲ್ಲಿ ಹಾಕಿದ್ರೆ ಯಾರಿಗೆ ಜಾಕ್ಪಾಟ್? ಕ್ಯಾಬಿನೆಟ್ ಕಸರತ್ತು ಜೋರಾಗಿದೆ, ಸಿಎಂ ಬೊಮ್ಮಾಯಿ ಮನೆಗೆ ಶಾಸಕರ ದಂಡು. ಪರೇಡ್ ನಡೆಸ್ತಾ ಇದೆ. ಹಾಗಾದ್ರೆ ಸಿಎಂ ಸಂಪುಟದಲ್ಲಿ ಯಾರಿಗೆ ಜಾಕ್ಪಾಟ್ ಹೊಡೆದಿದೆ? ಬಿಎಸ್ವೈ ಸಂಪುಟದಲ್ಲಿದ್ದಂತಹ ಯಾವ ಸಚಿವರಿಗೆ ಈ ಬಾರಿ ಕಾದಿದೆ ಶಾಕ್? ಬೊಮ್ಮಾಯಿ ಸಂಪುಟ ಸೇರೋದಕ್ಕೆ ನಡೆದಂತಹ ಲೆಕ್ಕಾಚಾರವಾದರೂ ಏನು? ಹೊಸ ಸಿಎಂ ಬೊಮ್ಮಾಯಿ ಮನೆಗೆ ಶಾಸಕರ ದಂಡು. ಪರೇಡ್ ನಡೆಸ್ತಾ ಇದ್ದು. ಸರ್ಕಸ್ ಬಹಳ ಜೋರಾಗಿದೆ. ಆದರೆ ಯಾರಿಗೆ ಜಾಕ್ಪಾಟ್, ಯಾರಿಗೆ ಶಾಕ್ ಅನ್ನೋದು ಈಗಿರುವ ಪ್ರಶ್ನೆ. ನೂತನ ಸಿಎಂ ಸಂಪುಟ ಸೇರೋದಕ್ಕೆ ನಡೆದ ಲೆಕ್ಕಾಚಾರವಾದರೂ ಏನು? ಮೋದಿ ಮಾದರಿಯಂತೆ ಸಂಪುಟ ಪುನರ್ರಚನೆಯಾಗುತ್ತ? ಬಂಡೆದ್ದವರಿಗೆ ನೂತನ ಸಂಪುಟದಲ್ಲಿ ಸ್ಥಾನ ಸಿಗುತ್ತ? ಭಿನ್ನಮತೀಯರಿದ್ದಾರೆ, ಅವರನ್ನ ಹೊಸ ಸಿಎಂ ಒಲವು ಗಳಿಸ್ತಾರ? ಭಿನ್ನಮತೀಯರು ಹೊಸ ಸಿಎಂನ ಒಲವು ಗಳಿಸ್ತಾರ? ಸಿಎಂ ನಿವಾಸಕ್ಕೆ ಬೆಳ್ಳಂ ಬೆಳಗ್ಗೆ ಸಚಿವಾಕಾಂಕ್ಷಿಗಳ ದಂಡು ಬರ್ತಾ ಇದೆ. ಮುರುಗೇಶ್ ನಿರಾಣಿ, ರೇಣುಕಾಚಾರ್ಯ, ಅರಗ ಜ್ಞಾನೇಂದ್ರ, ಪ್ರಭು ಚೌಹಾಣ್, ನೆಹರು ಓಲೇಕಾರ್, ನಾಗೇಶ್ ಆಗಮನ. ಒಬ್ಬರಾದ ಮೇಲೆ ಒಬ್ರು ಸಿಎಂ ಬೊಮ್ಮಾಯಿಯವರ ನಿವಾಸಕ್ಕೆ ಬರ್ತಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಪ್ರಭು ಚೌಹಾಣ್ ಅವರು ಬರ್ತಿರೋದನ್ನ. ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ಸಿಎಂಗೆ ಶುಭ ಕೋರುವುದಕ್ಕೆ ಬರ್ತಿದ್ದಾರೆ. ಜೊತೆಗೆ ತಮಗೆ ಸ್ಥಾನ ಸಿಗುತ್ತಾ ಅನ್ನೋದನ್ನ, ಜೊತೆಗೆ ಹೊಸ ಸಿಎಂ ಒಲವು ಗಳಿಸೋದಕ್ಕಾಗಿ ಬೊಮ್ಮಾಯಿ ಮನೆಗೆ ಪರೇಡ್ ನಡೆಸ್ತಾ ಇದ್ದಾರೆ. ದೊಡ್ಡ ಶಾಸಕರ ದಂಡೆ ಹರಿದು ಬರ್ತಾ ಇದೆ. ಆದರೆ ಈ ಬಾರಿ ಯಾರಿಗೆ ಜಾಕ್ಪಾಟ್? ಬಿಎಸ್ವೈ ಸಂಪುಟದಲ್ಲಿ ಯಾರಿದ್ರೋ ಅಂತಹ ಕೆಲ ಸಚಿವರಿಗೆ ಈ ಬಾರಿ ಕಾದಿದೆಯಾ ಶಾಕ್? ಪ್ರಭು ಚೌಹಾಣ್, ಮುರುಗೇಶ್ ನಿರಾಣಿ, ರೇಣುಕಾಚಾರ್ಯ, ಅರಗ ಜ್ಞಾನೇಂದ್ರ, ನೆಹರು ಓಲೇಕಾರ್, ನಾಗೇಶ್, ಹೀಗೆ ಸಚಿವಾಕಾಂಕ್ಷಿಗಳ ದಂಡು ಬೆಳ್ಳಂ ಬೆಳಗ್ಗೆ ಸಿಎಂ ನಿವಾಸಕ್ಕೆ ಆಗಮಿಸಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಒಬ್ಬೊಬ್ಬರೇ ಸಚಿವಾಕಾಂಕ್ಷಿಗಳು ಹೂಗುಚ್ಚ ಹಿಡಿದು ಸಿಎಂ ಒಲವು ಗಳಿಸೋದಕ್ಕೆ ಬರ್ತಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಲು ಪಕ್ಕೆ ಬಂದು ತಮಗೆ ಈ ಹೊಸ ಸಂಪುಟದಲ್ಲಿ ಸ್ಥಾನ ಸಿಗುತ್ತಾ ಅನ್ನೋದನ್ನ ಖಾತ್ರಿಪಡಿಸ್ಕೊಳ್ಳಕ್ಕೆ ಬರ್ತಿದ್ದಾರೆ. ಹೊಸ ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸೋದಕ್ಕೆ ಲಾಬಿ ಜೋರಾಗಿದೆ. ಕ್ಯಾಬಿನೆಟ್ ಕಸರತ್ತು ಜೋರಾಗಿದ್ದು, ಸಿಎಂ ಬೊಮ್ಮಾಯಿ ನಿವಾಸಕ್ಕೆ ಸಚಿವರ ಪರೇಡ್, ಸಚಿವಾಕಾಂಕ್ಷಿಗಳ ಪರೇಡ್ ಇದು. ಬಿಎಸ್ವೈ ಸಂಪುಟದಲ್ಲಿದ್ದಂತಹ ಯಾವ ಸಚಿವರಿಗೆ ಹಾಗಿದ್ರೆ ಶಾಕ್ ಆದಿದೆ? ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೆ? ಲಾಬಿ ನಡೆಸ್ತಾ ಇದ್ದಾರೆ, ಹೊಸ ಸಿಎಂ ಒಲವು ಗಳಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಹಾಗಿದ್ರೆ ಸಂಪುಟ ಹೇಗಿರಲಿದೆ? ಎಸಿ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಶರತ್ ಈಗ ಸಂಪರ್ಕದಲ್ಲಿದ್ದಾರೆ. ಶರತ್, ಈಗ ಸಿಎಂ ಆಯ್ಕೆ ಆಯ್ತು, ಪ್ರಮಾಣ ವಚನ ಸ್ವೀಕರಿಸಿದ್ದು ಆಯ್ತು, ಈಗೇನಿದ್ರು ಕ್ಯಾಬಿನೆಟ್ ಕಸರತ್ತು, ಹಾಗಾಗಿ ಸಚಿವಾಕಾಂಕ್ಷಿಗಳ ದಂಡು ಬಹಳ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ ಅಲ್ವಾ ಸಿಎಂ ನಿವಾಸದ ಬಳಿಯಲ್ಲಿ? ಅಲ್ಲಿನ ಚಿತ್ರಣ ಕೊಡೋದಾದ್ರೆ ಆ
ಪ್ರತಿಮಾ, ಖಂಡಿತವಾಗಿಯೂ ಕೂಡ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಅವರೊಬ್ಬರೇ ಆಗಿ ಸ್ವೀಕರಿಸಿರುವಂಥದ್ದು, ಇನ್ನು ಕೂಡ ಕ್ಯಾಬಿನೆಟ್ ರಚನೆ ಆಗಿಲ್ಲ. ಕ್ಯಾಬಿನೆಟ್ ಯಾವಾಗ ರಚನೆ ಆಗುತ್ತೆ ಅನ್ನೋದು ಈಗಿರುವಂಥ ಕುತೂಹಲ. ಬಹುಶಃ ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ಭೇಟಿಗೆ ದೆಹಲಿಗೆ ತೆರಳುವಂಥ ಸಾಧ್ಯತೆ ಇದೆ. ಆದರೆ ನಾಳೆಯ ಭೇಟಿಯಲ್ಲೇ ಅದೆಲ್ಲವೂ ಕೂಡ ತೀರ್ಮಾನ ಆಗಲ್ಲ ಅಂತ ಸ್ವತಃ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇದ್ದರು ಮುಖ್ಯಮಂತ್ರಿಗಳು. ಸೊ ಮುಂದಿನ ಹಂತದಲ್ಲಿ ಅಂದರೆ ಮತ್ತೊಂದು ಭೇಟಿ ಮುಂದಿನ ವಾರ ಹೈಕಮಾಂಡ್ ಭೇಟಿಗೆ, ಸಂಪುಟ ರಚನೆ ಸಂಬಂಧವೇ ಹೈಕಮಾಂಡ್ ಭೇಟಿಗಾಗಿ ತೆರಳುತ್ತಿದ್ದಾರೆ. ಅಂದರೆ ಈ ಒಂದು ವಾರ ಕೂಡ ಇನ್ನೂ ಒಂದು ವಾರ ಮುಂದೋಗುವಂಥ ಎಲ್ಲ ಸಾಧ್ಯತೆ ಇದೆ. ಇದರ ನಡುವೆ ಮುಖ್ಯಮಂತ್ರಿಗಳ ಭೇಟಿಗಾಗಿ ಸಾಕಷ್ಟು ಮಾಜಿ ಸಚಿವರುಗಳಿರ್ಬೋದು ಮತ್ತು ಹಾಲಿ ಶಾಸಕರುಗಳಿರ್ಬೋದು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಬಂದು ಭೇಟಿ ಆಗ್ತಾ ಇದ್ದಾರೆ. ನಿನ್ನೆಯಿಂದನೂ ಕೂಡ ಆ ಪ್ರಕ್ರಿಯೆಗಳು ಸಾಕಷ್ಟು ಆಗಿರುವಂಥದ್ದು. ಇವತ್ತು ಬೆಳೆಯೂ ಕೂಡ ಮಾಜಿ ಸಚಿವರುಗಳು ಮತ್ತು ಕೆಲ ಶಾಸಕರುಗಳು ಕೂಡ ಬಂದಿರುವಂಥದ್ದು. ಕೆಲ ಶಾಸಕರುಗಳಿಗೆ ಈ ಬಾರಿಯಾದ ಸಂಪುಟ ರಚನೆಯಲ್ಲಿ ನಮಗೆ ಅವಕಾಶ ಸಿಗುತ್ತಾ ಅನ್ನೋ ಒಂದು ಆಶಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದರೆ, ಇನ್ನು ಮಾಜಿ ಸಚಿವರುಗಳು ಈ ಇನ್ನೊಂದು ಚಾನ್ಸ್ ಏನಾದರೂ ಸಿಗುತ್ತಾ ಈ ಬಾರಿ ಸಂಪುಟದಲ್ಲಿ, ಯಡಿಯೂರಪ್ಪನವ್ರ ಸಂಪುಟದಲ್ಲೂ ಕೂಡ ಒಂದು ಚಾನ್ಸ್ ಸಿಕ್ಕಿತ್ತು, ಅದೇ ರೀತಿಯಾಗಿ ಬಸವರಾಜ ಬೊಮ್ಮಾಯಿಯವರ ಸಂಪುಟದಲ್ಲೂ ಕೂಡ ಚಾನ್ಸ್ ಸಿಗುತ್ತಾ ಅನ್ನೋ ಒಂದು ಆಶಯವನ್ನು ಮಾಜಿ ಸಚಿವರುಗಳು ಇಟ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.